ಎಲ್ಲ ರೈತ ಮಿತ್ರರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರಿ. ನಾನು ಅಗ್ರಿಆಪ್ನಲ್ಲಿ ಕೃಷಿ ಸಲಹೆಗಾರ್ತಿಯಾಗಿ ಕೆಲಸ ಮಾಡ್ತಿದ್ದು. ಈ ದಿನ ನಾವು ಬದನೆ ತೋಟದಲ್ಲಿದ್ದು ಬದನೆ ತೋಟದ ಮಾಲೀಕರೊಂದಿಗೆ ಈ ಒಂದು ಬೆಳೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಬೀರೇಶ್ ಅಂತ ಹೇಳಿ, ಊರು ಕಾಲಪುರಪಾಳ್ಯ. ಹ್ಞೂ ಸರ್. ಹೌದು, 7-3 ವರ್ಷದಿಂದ ಬದನೆಕಾಯಿ ಬೆಳೀತಾ ಇದ್ದೀನಿ ನಾನು. ಓಕೆ ಸರ್, ಅಂದರೆ ಇವಾಗ ನಿಮ್ಮದು ಈಗ ಬದನೆಕಾಯಿಯನ್ನು ಹಾಕ್ಕೊಂಡಿದ್ದೀರಲ್ಲ, ಯಾವ ಥರ ನಿಮಗೆ ಈ ಕ್ರಿಯಾಜನ ಅಗ್ರಿಆಪಿಂದ ಹೆಲ್ಪ್ ಆಯಿತು ಸರ್? ಕ್ರಿಯಾಜನಿಂದ ಅಂದರೆ ನಮಗೆ ರೆಗ್ಯುಲರ್ ನಾನೇನು ಮೊದಲು ಗೊತ್ತಿರಲಿಲ್ಲ ನಮಗೆ. ಅಲ್ಲಿ ನಮ್ಮ ಡಾಕ್ಟರ್ ಶರಣಪ್ಪ ಅವರು ಇವರೆಲ್ಲ ಬಂದು ಗೈಡ್ಲೈನ್ಸ್ ಕೊಡೋದ್ರಿಂದ ಅಗ್ರಿಆಪ್ ಮುಖಾಂತರ ಈ ಥರ ಇದೆ, ಸ್ಟೋರಲ್ಲಿ ಬಂದು ಅವೈಲಬಿಲಿಟಿ ಇದೆ, ಎಲ್ಲ ಬಂದು ತಗೊಳ್ಳಿ ಅಂತ ಹೇಳಿ ಅವ್ರು ಬಂದು ನಮಗೆಲ್ಲ ಕೊಡಿಸಿ ಬೇಸ್ಮೆಂಟಿಂದ ಮಾಡಿಸಿ ಇಲ್ಲಿ ತಗೊ ಬೆಳೆಸ್ಕೊಟ್ಟಿದ್ದಾರೆ. ಓಕೆ, ಮುಂಚೆ ನೀವು ಇದು ಬದನೆಕಾಯಿ ಹಾಕಿದಾಗ ಅವಾಗಿನಕಿನ್ನ ಹೀಗೆ ಯಾವ ಥರ ಅಂತ, ಅವಾಗ ನಿಮಗೆ ಈ ಕೀಟ ರೋಗ ಬಾಧೆ ಇತ್ತು, ಇವಾಗ ಅದಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ? ಕಂಟ್ರೋಲ್ ಇದೆ ಮೇಡಮ್. ಅವರೇ ವೀಕ್ಲಿ 3 ಡೇಸ್ ಒಂದ್ಸತಿ 4 ಡೇಸ್ ಒಂದ್ಸತಿ ಔಷಧಿ ಮಾಡೋದ್ರಿಂದ ಡಾಕ್ಟ್ರು ನಮ್ಗೆ ಏನೇ ಬೇಕಾದರೂ ಇಮಿಡಿಯೇಟ್ಲಿ ಬಂದು ರೆಸ್ಪಾನ್ಸ್ ಮಾಡ್ತಾರೆ. ರೆಸ್ಪಾನ್ಸ್ ಮಾಡೋದ್ರಿಂದ ಅಲ್ಲಿ ನಮಗೆ ಕೀಟ ಬಾಧೆ ಆಗಲಿ ಇದ್ರ ಬಾಧೆ ಆಗಲಿ ತೊಂದರೆ ಇಲ್ಲ. ಓಕೆ, ಈಗ ಬೇಸಲಿಗೆ ಯಾವ್ಯಾವ್ದು ಕೊಟ್ಟಿದ್ದೀರಿ ಸರ್ ಗೊಬ್ಬರ ನೀವು? ಟೋಟಲ್ 20 ಹಾಕಿದ್ದೀವಿ. ಡಿ ಎನ್ ಪಿ, ಡಿ ಎ ಪಿ, ಪೊಟಾಷು, ಕ್ರಿಯೋನಿಮು, ಆಮೇಲೆ ಗೊಬ್ಬರ, ದನಿಂಗ್ ಗೊಬ್ಬರ ಒಂದು 20 ಲೋಡು ಅಷ್ಟೇ. ಓಕೆ, ಈಗ ಟ್ರೈಕೋಡರ್ಮಾ ಅದನ್ನು ಯೂಸ್ ಮಾಡ್ಕೊಂಡಿದ್ದೀರಿ? ಬೇಸ್ಮೆಂಟ್ ಅಲ್ಲಿ ಹಾಕಿದ್ದೋ ಪೌಡ್ರು. ಆಮೇಲೆ ಈಗ ವೀಕ್ಲಿ ಒಂದ್ಸತಿ ತಿಂಗಳಿಗೆ ಒಂದ್ಸತಿ ಲಿಕ್ವಿಡ್ ಬಿಡ್ತೀವಿ. ಲಿಕ್ವಿಡ್ ಕೊಡ್ತಿದ್ದೀರಿ? ಓಕೆ, ಅಂದ್ರೆ ಟ್ರೈಕೋಡರ್ಮಾ ಇವನ್ನ ಲಿಕ್ವಿಡ್ ಅಲ್ಲೇ ಬಳಸ್ಕೊಂತಿದ್ದೀರಿ? ಲಿಕ್ವಿಡ್ ಅಲ್ಲೇ ಬಳಸ್ಕೊಂತ ಇದೀವಿ. ಅದೇ ನಿಮ್ದು ಬಂಪರ್ ಕಿಟ್ ಇದೆಯಲ್ಲ, ಬಂಪರ್ ಕ್ರಾಪ್ ಕಿಟ್, ಬಂಪರ್ ಕ್ರಾಪ್ ಕಿಟ್ ಅಲ್ಲಿ ಅದನ್ನು ಯೂಸ್ ಮಾಡ್ತಾ ಇದೀವಿ. ತಿಂಗಳು ಒಂದ್ಸತಿ ಅದನ್ನ ಬಿಡೋದ್ರಿಂದ ನಮ್ಗೆ ಈ ವಿಲ್ಟ್ ಆಗ್ಲಿ ಇದ್ರಾಗ್ಲಿ ಬರೋದಿಲ್ಲ. ಬೇಸ್ಮೆಂಟ್ ಅಲ್ಲಿ ಏನಿರುತ್ತೋ ಅದು ಅಪ್ಟೇಕ್ ಆಗುತ್ತೆ ಅಂತ ಡಾಕ್ಟರ್ ರೆಫರೆನ್ಸ್ ಮೇಲೆ ಬಿಡ್ತಾ ಇದೀವಿ. ಅದು ಈಗ ನೀವು ಸೂಡೋಮಾನಸ್ ಇದನ್ನೆಲ್ಲ ಕೊಡ್ತಿದ್ದೀರಲ್ಲ, ಸೊ ಔಷಧಿ ಬಳಕೆ ಕಡಿಮೆ ಆಗ್ತಾ ಇದೆ. ಔಷಧಿ ಬಳಕೆ ಕಡಿಮೆ ಆಗ್ತಾ ಇದೆ. ಆಮೇಲೆ ಅವ್ರದ್ದು ಇದು ಔಷಧಿನೂ ಅಷ್ಟೇ, ಜಾಸ್ತಿ ಏನು ಸ್ಪ್ರೇ ಇದೇನು ನೆಸೆಸಿಟಿ ಬೇಕಿಲ್ಲ. ನೋಡಿ ವೀಗ 3 ಡೇಸ್ಗೆ ಒಂದ್ಸರಿ ಕಂಪಲ್ಸರಿ ಮಾಡಬೇಕು. 3 ಡೇಸಿಗೆ ಒಂದ್ಸರಿ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಮಳೆಗಾಲದಲ್ಲಿ ಆದರೆ ಊಜಿಗೆ ಸ್ವಲ್ಪ ಎಫೆಕ್ಟಿವ್, ಬೇಸಿಗೆಯಲ್ಲಾದರೆ ಟ್ರಿಪ್ಸು ಮೈಕ್ಸ್. ಓಕೆ ಸರಿ ಸರ್, ಅಂದರೆ ಈಗ ಫ್ಲವರ್ ಡ್ರಾಪು ಅದೆಲ್ಲ ಯಾವ ಥರ ಇದೆ ಸರ್? ಈಗ ಬದನೆ ಅಂದ ತಕ್ಷಣ ಫ್ಲವರ್ ಡ್ರಾಪ್ ಜಾಸ್ತಿ, ಫ್ಲವರ್ ಡ್ರಾಪ್ ಆಗುತ್ತೆ. ವಾತಾವರಣ ಮೇಲೆ ಆಗುತ್ತೆ ಮೇಡಮ್. ವಾತಾವರಣ ಏನನ್ನ ಈಗ ಚೇಂಜಸ್ ಇದ್ರೆ, ಬೆಳಿಗ್ಗೆ ಬಿಸಿಲು, ಮಧ್ಯಾಹ್ನ ಹೆವಿ ಮಳೆ, ಇಲ್ಲ ಗಾಳಿ, ವಾತಾವರಣ ಇದೆ ಫ್ಲವರ್ ಡ್ರಾಪ್ ಆಗುತ್ತೆ. ಒಂದೇ ಥರ ವಾತಾವರಣ ಇದೆ, ಫ್ಲವರ್ ಡ್ರಾಪ್ ಇಲ್ಲ. ಈಗ ನಮ್ಮದ್ರಲ್ಲಿ ಏನು ಫ್ಲವರ್ ಡ್ರಾಪ್ ಕಾಣ್ತಾ ಇಲ್ಲ. ಸೆಟ್ಟಿಂಗು ತುಂಬ ಚೆನ್ನಾಗಿದೆ, ಇನ್ಸೆಕ್ಟು ಕಡಿಮೆ ಇದೆ, ಇನ್ಸೆಕ್ಟು ಕಡಿಮೆ ಇದೆ. ಅವರು ನಿಮ್ಮ ಶರಣಪ್ಪ ಅವರು ಮುಖಾಂತರ ನಮಗೆಲ್ಲ ಗೈಡ್ಲೈನ್ಸ್ ಕೊಡೋದ್ರಿಂದ ಇನ್ಸೆಕ್ಟಿವ್ಸ್ ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ. ತಿರ್ಗಾ ಟ್ರಾಪ್ಸ್ ಎಲ್ಲ ಹಾಕಿರೋದು ಅವರೇ, ಅವ್ರ ಇದರಿಂದನೇ ಟ್ರಾಪ್ಸ್ ಎಲ್ಲ ಯೂಸ್ ಮಾಡಿ, ಟ್ರಾಪ್ಸ್ ಯೂಸ್ ಮಾಡಿ ಕಂಟ್ರೋಲ್ ಮಾಡಿದ್ದಾರೆ. ಓಕೆ, ಈಗ ನೀವು ಹಾಕಿಕೊಂಡಿರೋದು ಯಾವ್ಯಾವ ಟ್ರಾಪ್ಸ್ ಸರ್ ನಿಮ್ಮ ಹೊಲದಲ್ಲಿ? ಅದು ಬಂದು ಮೇಡಮ್ ಅದೇ ಒಂದು ಫೆರ್ಮೋನ್ ಟ್ರಾಪ್ ಸರ್, ಈಗ ಮೋಹಕ ಸೋಲಾರ್ ಲೈಟ್ಸ್ ಹಾಕಿದ್ವಿ. ಫೆರ್ಮೋನ್ ಟ್ರಾಪ್ಸ್ ಎಕರೆಗೆ 4-5 ಪ್ಯಾಕೆಟ್ ಬೇಕಾಗುತ್ತೆ. ಸೋಲಾರ್ ಲೈಟ್ಸ್ 4 ಬೇಕಾಗುತ್ತೆ ಎಕರೆಗೆ, ಹಾಕಿ ಯೂಸ್ ಮಾಡಿದ್ವಿ. ಓಕೆ, ನೀವು ಅಂಟ್ ಪ್ಯಾಡ್ ಆ ತರ ಬಳಸಿಲ್ಲ ಸರ್? ಸ್ಟಿಕ್ಕಿ ಟ್ರಾಪ್ಸ್ ನೀಲಿ ಇಲ್ಲ, ಅದ್ರಲ್ಲಿ ಏನು ಅಷ್ಟು ಎಫೆಕ್ಟಿವ್ ಇಲ್ಲ. ಇದು ಬ್ರಿಂಜಾಲ್ಗೆ ಅಂತ ಹೇಳಿ ಅವರು ನಿಮ್ಮೋದೇ ರೆಫರೆನ್ಸ್ ಮಾಡಿರೋದ್ರಿಂದ ಬ್ರಿಂಜಾಲ್ಗೆ ತುಂಬಾ ರಿಸಲ್ಟ್ ಇದೆ ಅದರಲ್ಲಿ, ಅದು ಯೂಸ್ ಮಾಡಿದ್ವಿ. ಇದು ಇಲ್ಲಿವರೆಗೂ ಎಷ್ಟು ಖರ್ಚು ಬಂತು ಸರ್ ನಿಮ್ದು ಟ್ರಾಪ್ಸ್? ಬೇಸ್ಮೆಂಟ್ ಇಂದ ಹಿಡಿದು ಇಲ್ಲಿವರೆಗೂ 375,000 ಖರ್ಚಾಗಿದೆ ಮೇಡಮ್. ಅದೇ ಇನ್ನ ಒಂದು ಇವಾಗ ಒಂದ್ ಟನ್ ಮಾತ್ರ ಶಾಂಪಲ್ ಆಗಿದೆ, ಇನ್ಮೇಲೆ ಶಾಂಪಲ್ ಬರುತ್ತೆ, ಇನ್ಮೇಲೆ ಕಾಯಿ ಬರುತ್ತೆ. ಇನ್ಮೇಲೆ ಏನಿಲ್ಲ ಅಂದ್ರು ವೀಕ್ಲಿ 5-6 ಟನ್ ಬರಬೇಕು. ನಮ್ಮ ಆವರೇಜ್ 5-6 ಟನ್ ಬರಲೇಬೇಕು. ಬಂದಿಲ್ಲ ಅಂದ್ರೆ ನಮಗೆ ಕೊಟ್ಟಿಲ್ಲ. ಇದರಲ್ಲಿ 5-6 ಟನ್ ಬಂದೇ ಬರುತ್ತೆ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಬೇಕು. ಆಮೇಲೆ 15 ದಿವಸಕ್ಕೆ ವಾರಕ್ಕೊಂದ್ಸತಿ ಔಷಧಿ ಮಾಡೋದ್ರಿಂದ ಮಾಡೋಕ್ಕಾಗೋದೇ ಇಲ್ಲ. ಇದರಿಂದ 3 ಡೇಸ್ಗೊಂದ್ಸತಿ ಕಂಪಲ್ಸರಿ ಔಷಧಿ ಮಾಡಲೇಬೇಕು. ಊಜಿಗಂತೂ ಎಫೆಕ್ಟಿವ್. ತಿರ್ಗಾ ಫಂಗಸ್ಗಾಗಲಿ ಇದಕ್ಕಾಗಲಿ 3-4 ಡೇಸ್ಗೊಂದ್ಸತಿ ಔಷಧಿ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಓಕೆ ಸರಿ ಸರ್, ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋದು ಸರ್ ಈಗ ನಿಮ್ಮದು ಪ್ರೈಸಸ್ಸು? ಪ್ರೈಸಸ್ಸು 20-22 ರೂಪಾಯಿ ಮೇಲಿದೆ ಆ್ಯಾವ್ರೇಜ್. ನಮಗೇನು ಲಾಸು ಅನ್ನೋದಿಲ್ಲ. ಈಗ 28 ರೂಪಾಯಿ ಇದೆ. 28 ರೂಪಾಯಿ ಇದೆ, 8 ಟನ್ ಕಟ್ ಮಾಡಿ ಏನಿಲ್ಲ ಅಂದ್ರೆ 1-1.5 ಲಕ್ಷ ಆಗುತ್ತೆ ಒಂದ್ ಸೆಟ್ ಕಟಿಂಗ್. ಏನು ಫೈನಲ್ ಆಗುವಷ್ಟರಲ್ಲಿ ಒಂದು 10-12 ಲಕ್ಷ. ಓಕೆ ಸರಿ ಸರ್. ಓಕೆ ಸರಿ ಸರ್, ಈಗ ಎಲ್ಲ ತಿಳ್ಕೊಂಡ್ರಿ ಅಲ್ಲ, ಅಗ್ರಿಆಪಿಂದ ಇಷ್ಟೆಲ್ಲ ನೀವು ಅಡ್ವೈಸನ್ನು ಪಡಿಬೋದು. ಸೊ ಯಾಕೆ ತಡ ಮಾಡ್ತೀರಾ? ಇವಾಗಲೇ ನಮ್ಮ ಅಗ್ರಿಆಪ್ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಒಂದು ಬೆಳೆ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಧನ್ಯವಾದಗಳು. ಅಗ್ರಿ ಆಪ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ 9800460684 ಸಂಪರ್ಕಿಸಬಹುದು. ಕೃಷಿ ಸಂಬಂಧಿತ ಎಲ್ಲಾ ವಿಡಿಯೋಗಳಿಗಾಗಿ ಅಗ್ರಿ ಆಪ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.